ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ನಿಮ್ಮೆಲ್ಲರ ಜೀವನ ಸಂತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ದಿನಾಂಕ 30/9/2019 ಸೋಮವಾರ, ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಮೇಷರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು ಅದೃಷ್ಟದ ದಿನ ಅಂತ ಹೇಳ್ಬೋದು. ಷೇರು ವ್ಯವಹಾರದಲ್ಲಿ ಉತ್ತಮವಾದ ಲಾಭವನ್ನು ಪಡಿತೀರಾ. ಅಣ್ಣ ತಮ್ಮಂದರ ಜಗಳಗಳು ದೂರವಾಗುತ್ತೆ. ನಿಮ್ಮ ಹಿರಿಯರ ಒಂದು ಆಶೀರ್ವಾದ ಸಿಗ್ತಕ್ಕಂಥ ದಿನ. ಉತ್ತಮ ಪ್ರಗತಿಯನ್ನು ಕಾಣ್ತೀರಾ. ಧನಲಾಭ, ವಾಹನ ಪ್ರಾಪ್ತಿಯಾಗುವಂಥ ದಿನ ಇವತ್ತು. ಶುಭ ಫಲ ಇನ್ನು ವೃಷಭ ರಾಶಿಯವರಿಗೆ ಲಾಭದಾಯಕವಾಗಿದ್ದು, ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳಿಗೆ ಉತ್ತಮವಾದ ಲಾಭ ಪಡಿತಕ್ಕಂಥದ್ದು. ಕೂಲಿ ಕಾರ್ಮಿಕರಿಗೆ ಮನೆ ಕಟ್ಟುವಂಥ ಕೆಲಸ ಎಲ್ಲ ಪರಿಪೂರ್ಣ ಹಂತಕ್ಕೆ ಬರುವಂಥದ್ದು. ಶುಭ ಕಾರ್ಯಗಳು, ಗೃಹ ಪ್ರವೇಶ ಇತ್ಯಾದಿ ಮನೆಯಲ್ಲಿ ನಡೆಯುವಂಥ ಯೋಗ ಯೋಗ್ಯತೆ ಇವತ್ತು ವೃಷಭ ರಾಶಿಯವರು ಸಿಗ್ತಕ್ಕಂಥದ್ದು. ಸಾಲ ಬಾಧೆಯಿಂದ ದೂರವಾಗ್ತೀರಾ. ಮನಸ್ಸಿಗೆ ಬಹಳಷ್ಟು ನೆಮ್ಮದಿ, ಮನೋರೋಗ ದೂರವಾಗುತ್ತೆ. ಶುಭವಾದಂಥ ದಿನ ಇವತ್ತು ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ಸಾಧಾರಣ ಫಲ. ವಾಹನ ಚಾಲನೆಯಲ್ಲಿ ಸ್ವಲ್ಪ ಎಚ್ಚರ ವಹಿಸಿ, ಸಣ್ಣ ಪುಟ್ಟ ಅಪಘಾತಗಳಾಗುವಂಥ ಸಾಧ್ಯತೆ ಇರುತ್ತೆ. ನಂಬಿಕಸ್ಥರಿಂದ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ. ಯಾವುದೇ ಫೈನಾನ್ಸ್ ಬಿಸ್ನೆಸ್ ಸಂಬಂಧಪಟ್ಟಂತಹ ಹೊಸ ಕೆಲಸಗಳನ್ನು ಇವತ್ತು ಮಾಡಬೇಡಿ. ಇನ್ನೂ ಮುಖ್ಯವಾಗಿ ಹೇಳೋದಾದ್ರೆ ಯಾರಿಗೂ ಸಾಲವನ್ನು ಕೊಡಲಿಕ್ಕೆ ಹೋಗಬೇಡಿ. ಅಗ್ರಿಮೆಂಟ್ಸ್ ಇತ್ಯಾದಿ ಸೈನ್ ಮಾಡುವಂಥದ್ದು ಇವತ್ತು ಬೇಡ. ಮಿಥುನ ರಾಶಿಯವರಿಗೆ ಸಣ್ಣ ಪುಟ್ಟ ತೊಂದರೆಗಳಿರೋದ್ರಿಂದ ಅದೆಲ್ಲ ಪರಿಹಾರವಾಗುತ್ತೆ. ಶುಭವಾದಂಥ ದಿನವಾಗಬೇಕಾದ್ರೆ ಆ ಪರಿಹಾರ ನೀವು ಮಾಡಿಕೊಳ್ಬೇಕು. ಪರಮೇಶ್ವರನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇನ್ನು ಕರ್ಕಾಟಕ ರಾಶಿಯವರಿಗೆ ಸಾಧಾರಣ ಫಲ. ದೂರ ಪ್ರಯಾಣ ಸಾಧ್ಯತೆ, ಪ್ರಯಾಣ ಸುಖಕರವಾಗಿರೋದಿಲ್ಲ. ಆರೋಗ್ಯದಲ್ಲಿ ಏರುಪೇರು ಆಗುವಂಥ ಸಾಧ್ಯತೆ, ಅಶಾಂತಿಯ ವಾತಾವರಣ, ಅಪವಾದಗಳು ಬರುವಂಥ ಸಾಧ್ಯತೆ. ಸಮಾಜದಲ್ಲಿ ನೀವೇನೇ ಮಾತಾಡಬೇಕಾದ್ರೂ 100 ಬಾರಿ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ. ಯಾವ ಕೆಲಸವನ್ನು ಮಾಡಬೇಕಾದ್ರೂ 100 ಬಾರಿ ಯೋಚನೆಯನ್ನು ಮಾಡಿ ಮಾರ್ಗದರ್ಶಕರ ಸಹಾಯವನ್ನು ಪಡೆದು ಮಾರ್ಗದರ್ಶನವನ್ನು ಮುಂದುವರಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಸಣ್ಣ ಪುಟ್ಟ ತೊಂದರೆಗಳು ಮನುಷ್ಯನಿಗೆ ಬಂದೇ ಬರುತ್ತೆ. ಇದೇ ನಿಮಗಿರ್ತಕ್ಕಂಥ ದೋಷವನ್ನು ನೀವು ಕರ್ಕಾಟಕ ರಾಶಿಯವರು ಪರಿಹಾರ ಮಾಡಿಕೊಳ್ಳಕ್ಕೆ ಬಿಲ್ವ ಪತ್ರ ಅರ್ಚನೆಯನ್ನು ಮಾಡಿಸಿ ಪರಮೇಶ್ವರನಿಗೆ ಒಳ್ಳೆಯದಾಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು, ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮವಾದ ಬೆಳವಣಿಗೆ, ಅಭಿವೃದ್ಧಿ, ಐಟಿ ಬಿಟಿ ಸಾಫ್ಟ್ವೇರ್ ಉದ್ಯೋಗಿಗಳಿಗೆ ಶುಭ ಫಲ ಅಂತ ಹೇಳ್ಬೋದು. ಬಂಗಾರದ ಅಂಗಡಿ, ಲೋಹದ ಅಂಗಡಿಗಳನ್ನು ಯಾರ್ಯಾರು ನಡೆಸ್ತಾ ಇದ್ದೀರೋ, ಉತ್ತಮವಾದ ವ್ಯಾಪಾರ ಮತ್ತು ದೇವರ ವಿಗ್ರಹಗಳನ್ನು ಮಾಡುವಂಥದ್ದು, ಕಲ್ಲಿನ ವಿಗ್ರಹ, ಪಂಚಲೋಹ ವಿಗ್ರಹ, ಆಚಾರ್ಯರಿಗೆ ಎಲ್ಲ ಭಾಳ ಅನುಕೂಲ ಆಗುವಂಥ ದಿನ ಅಂತ ಹೇಳ್ಬೋದು. ಆರೋಗ್ಯದಲ್ಲಿ ಸಹ ಅಭಿವೃದ್ಧಿನ ಕಾಣ್ತೀರಾ. ಮೃಷ್ಟಾನ್ನ ಭೋಜನ ಪ್ರಾಪ್ತಿ, ದೇವಾಲಯ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯವರಿಗೆ ಶುಭದಾಯಕವಾಗಿದ್ದು, ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣತಕ್ಕಂಥ ದಿನ, ಅತ್ಯಂತ ಸಂತೋಷ ಪಡುವಂಥ ದಿನ. ಸರ್ಕಾರಿ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ಅಧಿಕಾರಿಗಳಿಂದ ಇವತ್ತು ನಿಮಗೆ ಪ್ರಶಂಸೆಯ ಪತ್ರಗಳು ಬರತಕ್ಕಂಥದ್ದು, ಒಂದು ಸಾಧನೆಯ ಮಟ್ಟಕ್ಕೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದಷ್ಟು ನಿಮ್ಮ ಜೀವನದ ಇವತ್ತು ಒಂದು ಒಳ್ಳೆಯ ಅದ್ಭುತ ದಿನ ಅಂತ ಹೇಳಿ, ನಿಮ್ಮ ಒಂದು ಪ್ರೊಫೆಷನಲ್ ಆಗಿ ಇವತ್ತು ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಬರುವಂಥ ಆಪರ್ಚುನಿಟೀಸ್ನ ಯಾವುದನ್ನು ಮಿಸ್ ಮಾಡಬೇಡಿ. ಖಂಡಿತವಾಗಲೂ ಇವತ್ತು ಯಶಸ್ಸಿನ ದಾರಿಗೆ ಹೋಗ್ತೀರಾ. ಇನ್ನು ತುಲಾರಾಶಿಯವರಿಗೆ ಈ ದಿನ ಬಹಳ ಅನುಕೂಲವಾಗುವಂತಹ ದಿನ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ ಮತ್ತು ಇಂಜಿನಿಯರ್ಸ್ಗೆ ಶುಭ ಫಲ. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಮಹತ್ವ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಇವತ್ತು ತುಂಬ ಚೆನ್ನಾಗಿರುತ್ತೆ. ಹೋಟೆಲ್ ಉದ್ಯಮಿದಾರರಿಗೆ, ವ್ಯಾಪಾರಿಗಳಿಗೆ ಅನುಕೂಲ ಇರುತ್ತೆ. ಕಾರ್ಮಿಕ ಕೆಲಸವನ್ನು ಮಾಡ್ತಾ ಇರತಕ್ಕಂಥವ್ರು, ಸಂಘ ಸಂಸ್ಥೆಗಳನ್ನು ನಡೆಸ್ತಾ ಇರತಕ್ಕಂಥವ್ರಿಗೆ, ದೊಡ್ಡ ದೊಡ್ಡ ಬಿಸ್ನೆಸ್ ಅಪಾರ್ಟ್ಮೆಂಟ್ಸನ್ನು ಕಟ್ಟತಕ್ಕಂಥವ್ರಿಗೆ ಮತ್ತು ಕಮರ್ಷಿಯಲ್ ಪ್ಲಾನ್ಸ್ ಮಾಡುವಂಥವ್ರಿಗೆಲ್ಲರಿಗೂ ಇವತ್ತು ಅನುಕೂಲ. ಆರ್ಕಿಟೆಕ್ಚರ್ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಅಭಿವೃದ್ಧಿಯಾಗುವಂಥ ದಿನ ಅಂತ ಹೇಳ್ಬೋದು. ಭವಿಷ್ಯಕ್ಕೆ ಸಂಬಂಧಪಟ್ಟಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೂ ಸಹ ಇವತ್ತು ಅನುಕೂಲವಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ವಿಶೇಷ ಫಲದಾಯಕ, ವಿವಾಹದ ವಿಚಾರವಾಗಿ ಜಯಪ್ರಾಪ್ತಿ, ಸತೀಪತಿಗಳ ಮಧ್ಯೆ ಇರತಕ್ಕಂಥ ವೈಮನಸ್ಯ ದೂರವಾಗುತ್ತೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಜಯಪ್ರಾಪ್ತಿ, ಉದ್ಯಮಿಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು. ಸಣ್ಣ ಪುಟ್ಟ ಹೂವು ಹಣ್ಣಿನ ವ್ಯಾಪಾರಿಗಳಿಗೂ ಶುಭ ಫಲ ಇರುತ್ತೆ. ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ, ಜಯಪ್ರಾಪ್ತಿಯಾಗುತ್ತೆ. ನಾಟಕದಲ್ಲಿ, ನಾಟಕ ರಂಗದಲ್ಲಿ ಇವತ್ತು ನೀವು ಮಿಂಚುತ್ತೀರಾ. ಅಭಿವೃದ್ಧಿಯನ್ನು ಕಾಣತಕ್ಕಂಥ ಶುಭ ದಿನ ಅಂತ ಹೇಳ್ಬೋದು. ಇನ್ನು ಧನುರಾಶಿಯವರಿಗೆ ಶುಭದಾಯಕವಾಗಿದ್ದು, ಪುಣ್ಯಕ್ಷೇತ್ರ ದರ್ಶನ, ಅಭಿವೃದ್ಧಿಯಾಗುವಂಥ ಸಾಧ್ಯತೆಗಳು, ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ಹೊಸ ಕೆಲಸ ನಿರೀಕ್ಷಣೆ ಇತ್ತು ಜಯಪ್ರಾಪ್ತಿ, ನೂತನ ಉದ್ಯೋಗ ಅಭಿವೃದ್ಧಿಯಾಗುವಂಥದ್ದು, ಲಾಭದ ಫಲಗಳನ್ನು ಪಡಿತಕ್ಕಂಥ ದಿನ ಇವತ್ತು ಧನುರಾಶಿಯವರಿಗೆ. ಜೊತೆಗೆ ನಿಮಗೆ ಇರತಕ್ಕಂಥ ಅನಿಷ್ಟಗಳೆಲ್ಲ ದೂರವಾಗಿ ಅದೃಷ್ಟಗಳು ಬರತಕ್ಕಂಥ ದಿನ. ಮನೆ ಕಟ್ಟುವಂಥ ಕೆಲಸಗಳು ಪರಿಪೂರ್ಣ ಹಂತಕ್ಕೆ ಬರುತ್ತೆ. ಶುಭ ಕಾರ್ಯ ದಿನವನ್ನು ನಿಗದಿ ಮಾಡುವಂಥ ಶಕ್ತಿ, ಯೋಗ ಯೋಗ್ಯತೆ ಎಲ್ಲವೂ ಇವತ್ತು ನಿಮಗೆ ಸಿಗುವಂಥ ದಿನ. ಉತ್ತಮ ಪ್ರಗತಿ. ಇನ್ನು ಮಕರ ರಾಶಿಯವರಿಗೆ ಲಾಭದಾಯಕವಾಗಿದ್ದು, ಹೋಟೆಲ್ ವ್ಯಾಪಾರಿಗಳಿಗೆ, ಉದ್ಯೋಗಗಳಿಗೆ ಉತ್ತಮ ಫಲ.
ಸ್ನೇಹಿತರಿಂದ ಸಹಾಯ, ಷೇರು ವ್ಯವಹಾರದಲ್ಲಿ ಅಭಿವೃದ್ಧಿ, ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣತಕ್ಕಂಥದ್ದು, ಕೈಟಂತ ಕೆಲಸ ಎಲ್ಲ ಜಯಪ್ರಾಪ್ತಿಯಾಗುವಂಥದ್ದು, ವಾಹನ ಸವಾರರಿಗೆ ಶುಭ ಫಲ ಅಂದರೆ ಬಸ್ಸು ಮತ್ತು ಲಾರಿ ಕಾರು ಇತ್ಯಾದಿಗಳು ನಡೆಸಿ ಅದರಿಂದ ಸಂಪಾದನೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ಅನುಕೂಲವಾಗುತ್ತೆ. ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಗಳಿಗೂ ಯಶಸ್ಸಾಗುತ್ತೆ. ರೋಡ್ ಕಾಂಟ್ರಾಕ್ಟ್ ಮಾಡ್ತಕ್ಕಂಥ ಇಂಜಿನಿಯರ್ಗೂ ಸಹ ಇವತ್ತು ಅನುಕೂಲ ಆಗುವಂಥ ದಿನ. ಜೊತೆಗೆ ಒಳ್ಳೆ ಒಳ್ಳೆ ಆಪರ್ಚುನಿಟಿ ಸಿಗ್ತಕ್ಕಂಥ ದಿನ, ಅದನ್ನು ಸರಿಯಾದ ಪ್ರಮಾಣದಲ್ಲಿ ಉಪಯೋಗಿಸ್ಕೊಳ್ಳಿ, ಖಂಡಿತವಾಗಲು ಯಶಸ್ಸು ನಿಮ್ಮದಾಗುತ್ತೆ. ಇನ್ನು ಕುಂಭರಾಶಿಯವರಿಗೆ ಇದನ್ನು ಸಾಧಾರಣ ಫಲದಾಯಕ, ಕೋರ್ಟು ಕಚೇರಿ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥ ಸಾಧ್ಯತೆ, ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗುತ್ತೆ, ಆದಷ್ಟು ಎಚ್ಚರವನ್ನು ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ನಿಮ್ಮ ಕೆಲಸವೇ ನಿಮಗೆ ದೇವರು ಅನ್ನೋ ರೀತಿಯಲ್ಲಿ ಮುಗಿಸ್ಕೊಳ್ಳಿ. ಸ್ವಲ್ಪ ಸೋಂಬೇರಿತನ ಜಾಸ್ತಿ ಆಗ್ಬೋದು, ದಿನಕ್ಕೆ ಮಾಡುವಂಥ ಇವತ್ತು ಮಾಡುವಂಥ ಕೆಲಸಗಳೆಲ್ಲ ಸ್ವಲ್ಪ ಪೋಸ್ಟ್ಪೋನ್ ಆಗುವಂಥ ಸಾಧ್ಯತೆಗಳು. ಬೆಳಗ್ಗೆ ಮಾಡುವಂಥ ಕೆಲಸ ಮಧ್ಯಾಹ್ನಕ್ಕೆ, ಮಧ್ಯಾಹ್ನ ಮಾಡುವಂಥ ಕೆಲಸ ಸಾಯಂಕಾಲಕ್ಕೆ, ಸಂಜೆ ಮಾಡುವಂಥ ಕೆಲಸ ನಾಳೆಗೆ, ಈ ಥರ ಶಿಫ್ಟ್ ಆಗುವಂಥ ಸಾಧ್ಯತೆಗಳು. ಆದಷ್ಟು ಬೇಗ ನಿಮ್ಮ ನಿಮ್ಮ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಸಂಜೆ 4 ಗಂಟೆ ಒಳಗಡೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಳ್ಳಿ. ಕುಂಭರಾಶಿಯವರು ಖಂಡಿತವಾಗಲೂ ಯಶಸ್ಸು ನಿಮ್ಮದಾಗುತ್ತೆ. ನೂತನ ವಾಹನ ಸೌಖ್ಯವು ನಿಮಗೆ ಸಿಗುವಂಥ ಯೋಗ ಯೋಗ್ಯತೆ ಇರೋದರಿಂದ ಕುಂಭರಾಶಿಯವರಿಗೆ ಸಾಧಾರಣ ಪರ ದೋಷವು ನಿವೃತ್ತಿ ಮಾಡಿಕೊಳ್ಬೇಕು. ಅದಕ್ಕೆ ಪರಮೇಶ್ವರನ ಸನ್ನಿಧಾನಕ್ಕೆ ಹೋಗಿ ಒಂದು ಅಭಿಷೇಕವನ್ನು ನೋಡೋದ್ರಿಂದ ಈ ದೋಷ ನಿಮಗೆ ಪರಿಹಾರವಾಗುತ್ತೆ. ಇನ್ನು ಮೀನರಾಶಿಯವರಿಗೆ ಉತ್ತಮ ಫಲದಾಯಕವಾಗಿದ್ದು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಅತ್ಯಂತ ಶುಭ ಫಲ. ಅಧಿಕಾರಿಗಳಿಗೆ ಅನುಕೂಲವಾಗ್ತಕ್ಕಂಥದ್ದು, ಸರ್ಕಾರದ ಅಧಿಕಾರಿಗಳಿಗೆ ಇವತ್ತು ಶ್ರೇಷ್ಠವಾದ ಫಲ, ಒಂದು ಗೌರವ ಸಿಗ್ತಕ್ಕಂಥದ್ದು, ಹಾಲಿನ ವ್ಯಾಪಾರಿಗಳಿಗೆ ಉತ್ತಮವಾದ ಲಾಭ ಸಿಗ್ತಕ್ಕಂಥದ್ದು. ಹೈನುಗಾರಿಕೆ ಮಾಡ್ತಕ್ಕಂಥವ್ರು ಮತ್ತು ಹಳ್ಳಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಈ ಒಂದು ರಸಗೊಬ್ಬರ ಇತ್ಯಾದಿಗಳು ಅಭಿವೃದ್ಧಿ ಆಗ್ತಕ್ಕಂಥದ್ದು, ಸಣ್ಣ ಪುಟ್ಟ ಚಿಲ್ಲರೆ ಅಂಗಡಿಯವರು ಸಹ ಇವತ್ತು ಶುಭ ಫಲ. ಹೂವು ಹಣ್ಣಿನ ವ್ಯಾಪಾರಿಗಳಿಗೆ ಅತ್ಯಂತ ಲಾಭವನ್ನು ಪಡಿತಕ್ಕಂಥದ್ದು. ದೇವಾಲಯ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ. ಒಟ್ಟಾರೆ ಈ ದಿನ ಮೀನರಾಶಿಯವರಿಗೆ ಶುಭ ಫಲ. ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಪ್ರಿಯ ಪ್ರೇಕ್ಷಕರೇ, ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.